ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಸ್ನೇಹಿತರ ಜೊತೆಗೆ ಇಂದು ಉತ್ತಮ ದಿನವನ್ನ ಕಳೆಯುತ್ತೀರಿ. ಆತ್ಮವಿಶ್ವಾಸ ತುಂಬುವಲ್ಲಿ ನಿಮ್ಮ ಸ್ನೇಹಿತರ ಪಾತ್ರ ದೊಡ್ಡದಾಗಿರುತ್ತದೆ. ರಗಳೆಗಳಿಂದ ದೂರ ಇರಿ, ಹಾಗೆ ರಗಳೆಗಳಿಂದ ದೂರ ಬರುವಂತ ಸಾಧ್ಯತೆಗಳು ಸಾಕಷ್ಟು ಈ ದಿನ ಇರುತ್ತವೆ. ಸಂತೋಷ ಇಮ್ಮಡಿಯಾಗುವಂತ ದಿನ. ವೃಷಭ ರಾಶಿ. ಪದೇ ಪದೇ ಕಾಡುತ್ತಿದ್ದ ಸಮಸ್ಯೆಗಳು ಇಂದು ಶಾಶ್ವತವಾಗಿ ಪರಿಹಾರ ಕಾಣುತ್ತವೆ. ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಫಲ ಇದ್ದೇ ಇರುತ್ತದೆ. ಮಿಥುನ ರಾಶಿ. ವಸ್ತುಗಳನ್ನ ಕೊಳ್ಳುವಾಗ ಗುಣಮಟ್ಟಕ್ಕೆ ಒತ್ತು ನೀಡಿ, ಸಂಬಂಧಗಳನ್ನು ಮಾಡುವಾಗ ವ್ಯಕ್ತಿತ್ವಕ್ಕೆ ಒತ್ತು ನೀಡಿ, ಕಾಲ ಬದಲಾಗಲಿ. ಕಟಕ ರಾಶಿ. ನನಗೆ ಏಕೆ ಇಷ್ಟೊಂದು ಕಷ್ಟ ಎಂದು ಕೊರಗುತ್ತಾ ಕೂರುವುದಕ್ಕೆ ಬದಲಾಗಿ ಧೈರ್ಯದಿಂದ ಮುಂದೆ ಸಾಗಿದರೆ ಶುಭ ಫಲ ಇರುತ್ತವೆ. ಸಿಂಹ ರಾಶಿ. ಕೊಂಡ ವಸ್ತುವಿನ ಲೋಪ ಕಂಡು ಮರುಗುವುದಕ್ಕೆ ಬದಲಾಗಿ ಹೊಸ ವಸ್ತು ಕೊಳ್ಳುವ ಮೊದಲೇ ಎಚ್ಚರಿಕೆ ವಹಿಸೋದು ಸೂಕ್ತ. ಕನ್ಯಾ ರಾಶಿ. ಬಂಗಾರದಿಂದ ಬಾಳು ಬಂಗಾರವಾಗದು, ಸಂತೋಷದಿಂದ ಇದ್ರೆ ಅದೇ ಬಂಗಾರ. ಹೆಚ್ಚು ಆಸೆ ಬೇಡ, ಸಿಕ್ಕಿದ್ದಕ್ಕೆ ತೃಪ್ತಿ ಪಟ್ಟುಕೊಳ್ಳಿ. ತುಲಾರಾಶಿ. ನಿಧಾನವೇ ಪ್ರಧಾನವಾಗಲಿ, ಮಕ್ಕಳ ವಿಚಾರದಲ್ಲಿ ಆತುರ ಬೇಡ, ವಾಹನ ಚಾಲನೆ ವೇಳೆ ಎಚ್ಚರ ವಹಿಸಿ. ವೃಶ್ಚಿಕ ರಾಶಿ. ಹಣಕ್ಕಿಂತ ಗುಣಕ್ಕೆ ಹೆಚ್ಚು ಬೆಲೆ ನೀಡಿ ನಿಮ್ಮ ಸಹಾಯಕ್ಕೆ ಬಂದ ವ್ಯಕ್ತಿಗಳ ಬಗ್ಗೆ ಗೌರವ ಇರಲಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಧನುಸ್ ರಾಶಿ. ಆತಂಕ ಬೇಡ, ಆರೋಗ್ಯ ಸುಧಾರಿಸುತ್ತದೆ. ನಷ್ಟ ವಸ್ತು ಲಭ್ಯ, ಕಾರ್ಯಸ್ಥಳದಲ್ಲಿ ಎಚ್ಚರ ವಹಿಸಿ ಗುರುಸ್ಮರಣೆ ಮಾಡಿಕೊಳ್ಳಿ. ಮಕರ ರಾಶಿ. ಸಂಗಾತಿಯಿಂದ ಸಹಕಾರ, ಕೃಷಿಕರಿಗೆ ಅನುಕೂಲ, ಶುಭ ಫಲಗಳು ಇರುತ್ತವೆ, ಗುರು ಪ್ರಾರ್ಥನೆ ಮಾಡಿ. ಕುಂಭರಾಶಿ. ಅನ್ಯೋನ್ಯತೆ ಪರಸ್ಪರ ಸಹಕಾರದ ದಿನ, ಮಾತಿನಲ್ಲಿ ಹಿಡಿತಾ ಇರಲಿ, ಸುಬ್ರಹ್ಮಣ್ಯನನ್ನ ಪ್ರಾರ್ಥಿಸಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ. ಪ್ರಯಾಣದ ದಿನ ದಾಂಪತ್ಯದಲ್ಲಿ ಏರುಪೇರು, ಮಕ್ಕಳಿಂದ ಸಹಕಾರ, ನಾಗದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.